ಕನ್ನಡದ ಹೆಸರಾಂತ ನಟಿ ರಶ್ಮಿಕಾ ಮುಂದಣಗೆ ಅವರ ಮ್ಯಾನೇಜರ್ನಿಂದಲೇ ಮೋಸವಾಗಿದೆ. ರಶ್ಮಿಕಾ ಜೊತೆ ಮೊದಲಿನಿಂದಲೂ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯೊಬ್ಬ ಹಣಕಾಸಿನ ವಿಷಯದಲ್ಲಿ ರಶ್ಮಿಕಾಗೆ ಮೋಸ ಮಾಡಿದ್ದಾನೆ ಅಂತ ಹೇಳಲಾಗ್ತಿದೆ. ರಶ್ಮಿಕಾ ಮುಂದಣ್ಣನ ಎಲ್ಲ ವ್ಯವಹಾರಗಳನ್ನ ಇದೇ ಮ್ಯಾನೇಜರ್ ನೋಡ್ಕೊಳ್ತಿದ್ದ. ರಶ್ಮಿಕಾ ಪ್ರವಾಸ, ಶೂಟಿಂಗ್ ಡೇಟ್ ಸಂಭಾವನೆ, ಹೀಗೆ ನಟಿಯ ಸಿನಿಮಾ ಸಂಬಂಧಿ ಬಹುತೇಕ ಕೆಲಸಗಳು ಈ ಮ್ಯಾನೇಜರ್ ಮುಖಾಂತರವೇ ಆಗ್ತಿತ್ತು. ಅಂತಹ ವ್ಯಕ್ತಿಯೇ ರಶ್ಮಿಕಾಗೆ ಬರೋಬ್ಬರಿ 80 ಲಕ್ಷ ರೂಪಾಯಿ ವಂಚಿಸಿದ್ದಾನೆ. ರಶ್ಮಿಕಾಗೆ ಮ್ಯಾನೇಜರ್ ಮೋಸ ಮಾಡಿದ ಸುದ್ದಿ ಟಾಲಿವುಡ್ ಅಂಗಳದಲ್ಲಿ ಸಖತ್ ಸದ್ದು ಮಾಡುತ್ತಿದ್ದರೂ ರಶ್ಮಿಕಾ ಮಾತ್ರ ಈ ಕುರಿತು ದಿವ್ಯ ಮೌನ ತಾಳಿದ್ದಾರೆ. ಅಲ್ಲದೆ ರಶ್ಮಿಕಾರ ಆಪ್ತರೇ ಹೇಳುವಂತೆ ಈಗಾಗಲೇ ಮ್ಯಾನೇಜರ್ನನ್ನು ಕೆಲಸದಿಂದ ಕಿತ್ತಾಕಿದ್ದಾರಂತೆ. ರಶ್ಮಿಕಾ ಮ್ಯಾನೇಜರ್ ಯಾರು, 80 ಲಕ್ಷ ರೂಪಾಯಿಯನ್ನು ಆತ ಹೇಗೆ ವಂಚಿಸಿದ, ಮೋಸಕ್ಕೆ ಕಾರಣವೇನು ಅನ್ನೋ ಹಲವಾರು ಪ್ರಶ್ನೆಗಳು ಮೂಡಿದ್ದರೂ ಅನೇಕ ರೀತಿಯಲ್ಲಿ ಕುರಿತು ಚರ್ಚೆ ಆಗ್ತಿದ್ರೂ ಕೂಡ ರಶ್ಮಿಕಾ ಮಾತ್ರ ಮೌನ ವಹಿಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ.